ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ಸದ್ಯ ತಾಲೂಕಿನಲ್ಲಿ ಬಿಸಿಲಿನ ಕಾವು ಹೆಚ್ಚಾದಂತೆ ಇತ್ತ ಪ್ರತಿಭಟನೆಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ. ಇನ್ನು ರಣಬಿಸಿಲಿಗೆ ತತ್ತರಿಸಿರೋ ತಾಲೂಕಿನ ಜನ ಇತ್ತ ಒಂದೇ ಬಾರಿ ಮೂರು ಸಂಘಟನೆಗಳಿಂದ ಪ್ರತಿಭಟನೆ ಮಾಡೋದಿಕ್ಕೆ ಬೀದಿ ಇಳಿದ್ರೆ ಸದ್ಯ ಪಟ್ಟಣದ ಮುಖ್ಯ ರಸ್ತೆ ಮಾತ್ರ ಕಾದ ಹೆಂಚಿನಂತಾಗಿವೆ. ಇನ್ನು ಪ್ರತಿಭಟನಾಕಾರರ ಆಕ್ರೋಶ ಮಾತ್ರ ವಾತಾವರಣದ ಉಷ್ಣತೆಗಿಂತ ಹೆಚ್ಚಾಗಿ ಕುದಿಯುತ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿಯೂಟದ ಕಾರ್ಯಕರ್ತೆಯರಿಗೆ ಇವತ್ತಿನವರೆಗೂ ಶಾಸನಬದ್ಧ ವೇತನವನ್ನು ಮಂಜೂರು ಮಾಡದ ಭ್ರಷ್ಟ ಸರ್ಕಾರಕ್ಕೆ ಇಂದಿನವರೆಗೂ ಶಾಸನಬದ್ಧ ವೇತನವನ್ನು ಮಂಜೂರು ಮಾಡದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರಕ್ಕೆ. ಹೌದು, ಹೊಸದುರ್ಗ ತಾಲೂಕಿನಲ್ಲಿ ನಿನ್ನೆ ನಡೆದ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘ, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕು ಸಮಿತಿ, ಜೊತೆಗೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಹೊಸದುರ್ಗ ತಾಲೂಕು ಸಮಿತಿ, ಈ ಮೂರು ಸಂಘಟನೆಗಳ ವತಿಯಿಂದ ಕಾರ್ಮಿಕರು ಮತ್ತು ಕಾರ್ಯಕರ್ತರು ನಿನ್ನೆ ತಾಲೂಕಿನ ವೀರಭದ್ರೇಶ್ವರ ದೇವಸ್ಥಾನದಿಂದ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಸಂಚಾಲಕರು ಹೊಸದುರ್ಗ ತಾಲೂಕು ಸಮಿತಿಯ ಚಂದ್ರಶೇಖರ್ ಎಚ್ಎನ್, ಜೊತೆಗೆ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕಾರ್ಜುನ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಿರ್ತಕ್ಕಂಥದ್ದು ಬಹಳಷ್ಟು ಕುಂದುಕೊರತೆಗಳು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಕಾಣ್ತಾ ಇದೆ. ನೈಜ ಕಾರ್ಮಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಾ ಇಲ್ಲ. ಬಹಳ ರೀತಿಯಲ್ಲಿ ನೈಜತೆ ಇಲ್ಲದಂಥ ಕಾರ್ಮಿಕರಿಗೆ ಬಹಳಷ್ಟು ಸವಲತ್ತುಗಳು ಇಲಾಖೆ ಒಳಗಡೆ ಹೋಗಿದೆ. ಇದನ್ನು ನಮ್ಮ ಮಾನ್ಯ ಸಚಿವರು ಹಾಗೂ ಕಾರ್ಮಿಕ ಅಧ್ಯಕ್ಷರು ಶಿವರಾಮ್ ಹೆಬ್ಬಾರ್ಕರ್ ಅವರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೈಜ ಕಾರ್ಮಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಕೊಡಿಸಿಕೊಡ್ಬೇಕು. ಹಾಗೂ COVID-19 ಎರಡನೇ ಅಲೆಯಲ್ಲಿ ಇನ್ನೂ ಭಾಳಷ್ಟು ಜನ ನಮ್ಮ ಕಾರ್ಮಿಕರಿಗೆ 3,000 ರೂಪಾಯಿ ಹಣ ಬಂದಿರುವುದಿಲ್ಲ. ಅದನ್ನು ನಾವು ಭಾಳಷ್ಟು ಸಾರಿ ಕಳಿಸ್ಕೊಟ್ಟಿದ್ದೀವಿ. ಅವರು ಬಾಯಿ ಮಾತಿನಲ್ಲಿ ಭರವಸೆ ಕೊಡ್ತಿದ್ದಾರೆ, ಅವು ಭಾಳಷ್ಟು ಕಾರ್ಮಿಕರಿಗೆ ಇನ್ನೂ ಹಣ ತಲುಪಿಲ್ಲ. ಮತ್ತು ನಮ್ಮ ಬಡ ಕಾರ್ಮಿಕರಿಗೆ, ಸಂಘಟಿತ ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕ ವಲಯದಲ್ಲಿರ್ಬೋದು, ಅವರಿಗೆ 5 ಲಕ್ಷ ರೂ ಮನೆ ಕಟ್ಟಿಕೊಳ್ಳೋದಕ್ಕೆ ಹಣ ಬಿಡುಗಡೆ ಮಾಡಿಕೊಡಬೇಕು, ಇಲ್ಲ ಸೈಟ್ ಖರೀದಿ ಮಾಡ್ಕೊಳ್ಳೋದಕ್ಕೆ ಬಿಡುಗಡೆ ಮಾಡಿಕೊಡಬೇಕು ಅಂತ ನಾವು ಬಹಳಷ್ಟು ಸರಿ ಮನವಿ ಕೊಟ್ಟಿದ್ದೀವಿ. ಇದನ್ನು ಸಹ ನಮ್ಮ ಕಾರ್ಮಿಕ ಮಹಾಮಂಡಳಿ ಮತ್ತು ಸರ್ಕಾರ ಇದನ್ನು ಮನಸ್ಸಿಗೆ ಹಾಕ್ಕೊಂಡಿಲ್ಲ. ಮತ್ತು ಇವತ್ತು ಯಾವುದೇ ಒಬ್ಬ ಕುಟುಂಬದ ಹಿರಿಯ ವ್ಯಕ್ತಿ, ಕಟ್ಟಡ ಕಾರ್ಮಿಕ, ನೋಂದಣಿ ಹೊಂದಿರತಕ್ಕಂಥ ಒಬ್ಬ ಕಾರ್ಮಿಕ, ಗಂಡಿರ್ಬೋದು ಹೆಣ್ಣಿರ್ಬೋದು, ಅವರು ಮೃತಪಟ್ಟಾಗ ಅವರಿಗೆ ಕೇವಲ 54,000 ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಅಂತ ಕೊಟ್ಟು ಕೈ ತೊಳ್ಕಂತಾ ಇದೆ ಸರ್ಕಾರ. ಈ ಹಣ ಆ ಕುಟುಂಬದ ಹಿರಿಯ ವ್ಯಕ್ತಿ ಹೋದಾಗ ಈ ಹಣ ಯಾವುದಕ್ಕೆ ಸಮಾನವಾಗುತ್ತದೆ ಅನ್ನೋದು ಬಹಳ ರೀತಿಯಲ್ಲಿ ವ್ಯಕ್ತ ಮಾಡಬೇಕು. ನಾವು ಕೇಳ್ತಾ ಇರೋದು 2 ಲಕ್ಷ ರೂ ಆ ಮೃತಪಟ್ಟ ವ್ಯಕ್ತಿಯ ಅವರ ನಾಮನಿರ್ದೇಶಿತರಿಗೆ ಕೊಡಬೇಕು ಅಂತ ಕೇಳ್ಕೊಂತೀವಿ. ಅದೇ ರೀತಿಯಾಗಿ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಮದುವೆಯಾದಲ್ಲಿ 50,000 ರೂಪಾಯಿ ಕೊಡ್ತಿರೋದು ಯಾತಕ್ಕೂ ಸಾಲದು ಬರೋದಿಲ್ಲ. ಅದನ್ನು 2 ಲಕ್ಷ ರೂಗಳಿಗೆ ಅದನ್ನು ಮೇಲ್ದರ್ಜೆಯಲ್ಲಿ ಏರಿಸಿ ಅದನ್ನು ಮಂಜೂರು ಮಾಡಬೇಕು ಅಂತ ಹೇಳಿ, ಹಾಗೂ ನಿವೃತ್ತಿ ಹೊಂದಿದ 60 ವರ್ಷದ ಮೇಲೆ ನಿವೃತ್ತಿ ಹೊಂದಿದ ಮೇಲೆ ಕಟ್ಟಡ ಕಾರ್ಮಿಕ ಆತ 60 ವರ್ಷ ಇರಬಹುದು, ಕಾರ್ಡ್ 2 ವರ್ಷ ರಿನಿವಲ್ ಆಗದೇ ಇರಬಹುದು, 62 ವರ್ಷ ಇರಬಹುದು, ಆತ ಕಟ್ಟಡ ಕಾರ್ಮಿಕನಾಗಿದ್ದಲ್ಲಿ ಅವನ ನೋಂದಣಿ ಕಾರ್ಡನ್ನು ಅದನ್ನು ಗಣನೆಗೆ ತೆಗೆದುಕೊಂಡು
3000 ರೂಗಳು ಕನಿಷ್ಠ ಪೆನ್ಷನ್ ಕೊಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಂತ ಇವತ್ತಿನ ದಿನಕ್ಕೆ ಸಾಕಷ್ಟು ಮುಷ್ಕರಗಳು ಮಾಡಿದೀವಿ ಕಟ್ಟಡ ಕಾರ್ಮಿಕರಾಗಿರಬಹುದು ಬಿಸಿ ಊಟ ಕಾರ್ಯಕರ್ತರಾಗಿರಬಹುದು ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಹಲವು ವರ್ಷಗಳಿಂದ ನಾವು ರಸ್ತೆ ಸಂಘಟನೆಗಳಾಗಿರಬಹುದು ಬೀದಿ ಹೋರಾಟಗಳಾಗೂ ಮಾಡ್ತಾ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ಈ ಬಂಡ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ಕಾರ್ಮಿಕ ವಿರೋಧಿ ಕಾನೂನುಗಳು ಹಾಗೂ ಈ ಮಹಿಳೆಯರಿಗೆ ಬರ್ತಕ್ಕಂತ ಅವರಿಗೆ ಸಹಾಯಧನ ಅಂತ ಹೇಳ್ಬಿಟ್ಟು ಏನು ಕೊಡ್ತಿದಾರೋ ಗೌರವಧನ ಅಂತ ಏನು ಕೊಡ್ತಾ ಇದಾರೋ ಈ ಗೌರವಧನವನ್ನು ರದ್ದು ಮಾಡಿ ಸಂಬಳವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಕೂಡ ಹಲವು ಬಾರಿ ಹೋರಾಟ ಮಾಡಿದ್ದಾರೆ ಇದನ್ನೆಲ್ಲ ಆಲಿಸಿದ್ರೆ ಈ ಬಂಡ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ಅಂತಂದರೆ ಅವರದೇ ಆದಂಥ ಕಾನೂನುಗಳನ್ನು ಲಾಗೂ ಮಾಡ್ತಾ ಕಾರ್ಮಿಕರಿಗಾಗಿರ್ಬೋದು ರೈತರಾಗಿರ್ಬೋದು ಬಿಸಿ ಊಟ ಕಾರ್ಯಕರ್ತರಿಗಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಬಹಳ ಅನ್ಯಾಯ ಮಾಡ್ತಾ ಇದೆ ಇದು ಇದೇ ತರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಹಾಗೆ ಕಳೆದ 45 ವರ್ಷಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ವಿವಿಧ ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದರೂ ಕೂಡ ಸರ್ಕಾರ ಸ್ಪಂದಿಸುತ್ತಿಲ್ಲ ಈಗಲಾದರೂ ತಮ್ಮ ಹೋರಾಟಕ್ಕೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪ್ರತಿಭಟನೆಯ ನೇತೃತ್ವ ವಹಿಸಿದಂತಹ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಫೆಡರೇಷನ್ ತಾಲೂಕು ಸಮಿತಿಯ ಅಧ್ಯಕ್ಷೆಯಾದ ಸುಮಿತ್ರಬಾಯಿ ಅವರು ತಮ್ಮ ಸಮಸ್ಯೆಗಳ ಮನವಿಯನ್ನು ಸಲ್ಲಿಸಿದ್ದಾರೆ ಇವತ್ತಿನ ದಿನದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಬೇಡಿಕೆಗಳು ನಮಗೆ ಬೇರೆ ಇಲಾಖೆಯ ಕೆಲಸಗಳನ್ನು ಕೂಡ ನಮಗೆ ವಹಿಸಿದ್ದಾರೆ ಆದ ಕಾರಣ ನಮ್ಮ ಇಲಾಖೆಯ ಕೆಲಸಗಳು ಅಷ್ಟೇ ಕೆಲಸ ನಾವು ಮಾಡ್ತೀವಿ ಮತ್ತೆ ಇವಾಗ 18 ವರ್ಷ ಕಿಶೋರಿಯರ ಸರ್ವೆನು ಕೂಡ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ನಾವು ಆ ಸರ್ವೆ ಕೂಡ ಮಾಡೋದಿಲ್ಲ ಹಾಗೂ ನಮಗೆ ಕೆಲಸಕ್ಕೆ ತಕ್ಕ ವೇತನ ಕೊಡ್ತಾ ಇಲ್ಲ ಹಾಗೂ ಈಗ ಪೋಷಣ ಅಭಿಯಾನ ಅಂತ ಬಂದ್ಬಿಟ್ಟು ಮೊಬೈಲಲ್ಲಿ ಹೆಚ್ಚುವರಿ ಕೆಲಸಗಳನ್ನು ಕೂಡ ನಿಭಾಯಿಸಿದರೆ ಅದರಲ್ಲಿ ನಮಗೆ ಪಿಂಚಣಿ ಸೌಲಭ್ಯ ಅಂತೂ ಬೇಕೇ ಬೇಕು ಹಾಗೂ ಸೇವಾ ಹಿರಿತನದ ಆಧಾರದ ಮೇಲೆ ಇವಾಗ ಏನು ಆದೇಶ ಆಗಿದೆಯೋ ಅದು COVID-19 ಆ ಆದೇಶ ಆಗಿತ್ತು ಅಲ್ಲಿಂದನೂ ಕೂಡ ನಮಗೆ ಹರಿಯಸ್ ಮುಖಾಂತರ ಜಾರಿ ಮಾಡಿ ಸರ್ಕಾರದಲ್ಲಿ ನಮ್ಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗಮನಕ್ಕೆ ಇಟ್ಟುಕೊಂಡು ಅಲ್ಲಿಂದ ಕೂಡ ಸೇವಾ ಹಿರಿತನ ಆಧಾರದ ಮೇಲೆ ನಮಗೆ ಹರಿಯಸ್ ಮುಖಾಂತರ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಇವತ್ತು ಕೊಡ್ತಾ ಇದ್ದೀವಿ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟವನ್ನ ಮಾಡುವಂತಹ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ತಾಲೂಕು ಸಮಿತಿ ವತಿಯಿಂದಲೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು ಇನ್ನು ಸರಿಯಾದ ಕೆಲಸಕ್ಕೆ ಸಮಾನವಾದ ವೇತನ ನಮಗೆ ಸಿಗ್ತಾ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ಇವರುಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟದ ಕಾರ್ಯಕರ್ತೆಯರು ಅವರಿಗೆ ಕೊಡ್ತಾ ಇರೋದು ವೇತನ ಬರೀ 2600-2700 ರೂಪಾಯಿ ಅಂದರೆ 6 ಗಂಟೆ ಕೆಲಸ ಮಾಡ್ತಾರೆ 2600-700 ರೂಪಾಯಿ ಕೊಟ್ಟಂಥ ಸರ್ಕಾರಕ್ಕೆ ನಾವೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಮೊನ್ನೆ 4ನೇ ತಾರೀಕು 1000 ರೂಪಾಯಿನ ಅವ್ರಿಗೆ ಜಾಸ್ತಿ ಮಾಡಿದೆ 3600 ರೂಪಾಯಿಯನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ ಅವರು ಈಗಿನ ಬೆಲೆ ಏರಿಕೆಯಲ್ಲಿ ಅವ್ರ ಜೀವನ ಹೆಂಗೆ ನಡೆಸಬೇಕು ಅನ್ನೋದು ಆ ಸರ್ಕಾರಕ್ಕೆ ಮನವರಿಕೆ ಆಗಬೇಕು ಯಾಕೆಂದರೆ ನಮಗೆ ಅವರು ನಮಗೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಆ ಸರ್ಕಾರಕ್ಕೆ ನಾಚಿಕೆ ಆಗುತ್ತೆ ಹೆಂಗೆ ಗೊತ್ತಿಲ್ಲ ಹಾಗಾಗಿ ಅವರಿಗೂ ಸಹ ಕನಿಷ್ಠ ಕೂಲಿ ಕೊಡಬೇಕು ಸರ್ಕಾರ ಅವರೆಲ್ಲರಿಗೂ ಜೀವನೋಪಾಯ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಒಟ್ಟಾರೆ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಿಂದ ತಾಲೂಕಿನ ತಾಲೂಕ ಕಚೇರಿಯವರೆಗೆ ಪ್ರತಿಭಟನೆಯನ್ನ ಮಾಡ್ತಾ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ತಾಲೂಕಿನ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಇನ್ನು ಆದಷ್ಟು ಬೇಗ ಸರ್ಕಾರ ಇವರಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ